ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. 3 ವರ್ಷಗಳ ಬಳಿಕ ನಟಿ ರಶ್ಮಿಕಾ ಮಂದಣ್ಣ ಹಳೆ ಗೆಳೆಯ ರಕ್ಷಿತ್ ಶೆಟ್ಟಿಯನ್ನ ನೆನಪಿಸಿಕೊಂಡಿದ್ದಾರೆ. ರಕ್ಷಿತ್ ಶೆಟ್ಟಿ ಸಹ ಹೊಡೆದ ಹೃದಯದ ಮೂಲಕ ರಶ್ಮಿಕಾಗೆ ಮನತುಂಬಿ ಹಾರೈಸಿದ್ದಾರೆ. ರಶ್ಮಿಕಾ ಮಂದಣ್ಣ ಸ್ಟಾರ್ ಆಗಲು ಕಾರಣವಾದ ಕಿರಿಕ್ ಪಾರ್ಟಿ ಸಿನಿಮಾದ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಹಾಡು 100 ಮಿಲಿಯನ್ ವ್ಯೂಸ್ ಅನ್ನ ದಾಟಿತ್ತು. ಈ ಸಂತಸದ ವಿಷಯವನ್ನ ಟ್ವಿಟರ್ನಲ್ಲಿ ರಕ್ಷಿತ್ ಶೆಟ್ಟಿ ಹಂಚಿಕೊಂಡಿದ್ರು. ಟ್ವಿಟರ್ನಲ್ಲಿ ರಿಷಭ್ ಶೆಟ್ಟಿ ಹಾಗೂ ಅಜನೀಶ್ ಲೋಕನಾಥ್ ಅವರನ್ನ ಟ್ಯಾಗ್ ಮಾಡಿದ್ರು ರಕ್ಷಿತ್ ಶೆಟ್ಟಿ. ರಶ್ಮಿಕಾ ಮಂದಣ್ಣ ಸಹ ಇದೇ ಸಂತಸದ ವಿಷಯವನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡು ತನ್ನ ಮೊಟ್ಟ ಮೊದಲ ಹಾಡು ಇದು ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ರಕ್ಷಿತ್ ಶೆಟ್ಟಿಯನ್ನ ಟ್ಯಾಗ್ ಮಾಡಿದ್ರು. ಇಬ್ಬರ ಬ್ರೇಕಪ್ ಬಳಿಕ ಇದೇ ಮೊದಲ ಬಾರಿಗೆ ರಕ್ಷಿತ್ ಶೆಟ್ಟಿಯನ್ನ ಟ್ವಿಟರ್ನಲ್ಲಿ ಟ್ಯಾಗ್ ಮಾಡಿ ಬಹಿರಂಗವಾಗಿ ನೆನಪಿಸಿಕೊಂಡಿದ್ರು ರಶ್ಮಿಕಾ ಮಂದಣ್ಣ. ರಶ್ಮಿಕಾ ಮಂದಣ್ಣ ಅವರ ಟ್ವೀಟ್ಗೆ ಪ್ರತಿಕ್ರಿಯಿಸಿದ ರಕ್ಷಿತ್ ಶೆಟ್ಟಿ, ಬೆಳಿ ಬೆಳಿ ಬೆಳೆಯುತ್ತಲೇ ಹೋಗು ಹುಡುಗಿ, ನಿನ್ನ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸಿದ್ರು. ರಶ್ಮಿಕಾ ಕುರಿತು ರಕ್ಷಿತ್ ಶೆಟ್ಟಿ ಮಾಡಿದ ಟ್ವೀಟ್ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗಿತ್ತು. 100,000 ಮಂದಿ ರಕ್ಷಿತ್ ಶೆಟ್ಟಿ ಟ್ವೀಟ್ಗೆ ಕಮೆಂಟ್ ರೀಟ್ವೀಟ್ ಮಾಡ್ತಾ ಇದ್ದಾರೆ. 1 ಗಂಟೆಯಲ್ಲಿ 5,000ಕ್ಕೂ ಹೆಚ್ಚು ಮಂದಿ ಈ ಟ್ವೀಟನ್ನು ಲೈಕ್ ಮಾಡಿದ್ದಾರೆ.